ನಮಸ್ಕಾರ, ಗುಡ್ ಮಾರ್ನಿಂಗ್ ನ್ಯೂಸ್ ಅಟ್ ಲೆವೆನ್. ನಿಮ್ ಜೊತೆ ನಾನು ಹರೀಶ್ ನಾಗರಾಜು. ಆಂಟಿ ಕರಪ್ಷನ್ ಬ್ಯೂರೋ ACB ರದ್ದು ಮಾಡಿತ್ತು ಹೈಕೋರ್ಟ್. ಈಗ ರದ್ದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಬೆಂಗಳೂರಿನ ಗುತ್ತಿಗೆದಾರ ಕನಕರಾಜು ಅವರಿಂದ ಸುಪ್ರೀಂಗೆ ಅರ್ಜಿ. ಬ್ರೇಕಿಂಗ್ ನ್ಯೂಸ್. ACB ರದ್ದು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ. ಬೆಂಗಳೂರಿನ ಗುತ್ತಿಗೆದಾರ ಕನಕರಾಜು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಅಮೃತಹಳ್ಳಿ ನಿವಾಸಿ ಕನಕರಾಜು ಅವರು ACBಯಲ್ಲಿ ಕನಕರಾಜುಗೆ ಸಂಬಂಧಿಸಿದಂತ ಕೇಸ್ಗಳಿದೆ. ಕೇಸ್ ಪೆಂಡಿಂಗ್ ಇರೋದ್ರಿಂದ ಸುಪ್ರೀಂಗೆ ಅರ್ಜಿ ಹಾಕಿದ್ರು. ನನ್ನದು ACBಯಲ್ಲಿ ಒಂದು ಪ್ರಕರಣ ಇದೆ. ACB ರದ್ದಾಗಿರೋದ್ರಿಂದ ನನ್ನ ಕೇಸ್ ಪೆಂಡಿಂಗ್ ಇದೆ. ಎಲ್ಲರೂ ಸುಪ್ರೀಂಗೆ ಹೋಗಕಾಗಲ್ಲ, ನಾನು ಹೋಗಿದ್ದೀನಿ ಅಷ್ಟೇ. ನ್ಯೂಸ್ 18 ಕನ್ನಡಕ್ಕೆ ಗುತ್ತಿಗೆದಾರ ಕನಕರಾಜು ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ? ನಿಮಗೆ ಗೊತ್ತಾ, ಇವರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ. ನೀವು ಮಾಡಬೇಕಾ? ಮತ್ತೆ ಆಗ್ತದ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ನನ್ನ ಸಹೋದ್ಯೋಗಿ ಮುನಿರಾಜು ಅರ್ಜಿದಾರ ಕನಕರಾಜು ಅವ್ರನ್ನ ಮಾತಾಡಿಸಿದ್ರು. ಬನ್ನಿ, ಏನ್ ಮಾತಾಡಿದ್ರು ನೋಡೋಣ. ಓಟಿ ಮುನಿರಾಜು, ACB ರದ್ದು ಪ್ರಶ್ನಿಸಿ ಬೆಂಗಳೂರಿನ ಅಮೃತಹಳ್ಳಿ ನಿವಾಸಿ ಕನಕರಾಜು ಎಂಬರು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ, ಈಗ ನಮ್ಮ ಜೊತೆ ಕನಕರಾಜು ಅವರೇ ಇದ್ರೆ ಅವ್ರನ್ನ ಕೇಳಬಹುದು. ಸರ್, ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನ ಫೈಲ್ ಮಾಡಿರುತ್ತೋ, ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಅರ್ಜಿಯನ್ನ ಫೈಲ್ ಮಾಡಿದ್ರೆ? ಸರ್, ನಂದು ACBಲ್ಲಿ ಒಂದು ಕೇಸ್ ಇದೆ ಸರ್, ಹಾಗಾಗಿ ಅದು ಪೆಂಡಿಂಗ್ ಉಳ್ಕೊಂಡಿದೆ. ಈಗ ಮೊನ್ನೆ ಆರ್ಡರ್ ಆಯ್ತು, ಪೆಂಡಿಂಗ್ ಉಳ್ಕೊಂಡ್ರೆ ನಾನು ನನ್ಗೆ ನ್ಯಾಯ ಬೇಕು, ಆಗ ನಾನು ಸುಪ್ರೀಂ ಕೋರ್ಟ್ ಹೋಗಿದ್ದೇನೆ ಅಷ್ಟೇ. ಎಷ್ಟು ದಿನಗಳಿಂದ ನಿಮ್ಮ ಕೇಸ್ ನಡೀತಾ ಇದೆ ACBಯಲ್ಲಿ? ಯಾವ ಹಂತದಲ್ಲಿದೆ ಈಗ ಸ್ಟೇಜಲ್ಲಿ ಸರ್? ಈಗ ನಡೀತಾ ಇದೆ ಕೇಸು, ACB ಇದರಲ್ಲಿದೆ, ಈ ಹೈಕೋರ್ಟಲ್ಲಿ ಇದೆ. ಅದು ಅದು ನೆಕ್ಸ್ಟ್ ಏನಾಗ್ಬೋದೋ ಗೊತ್ತಿಲ್ಲ. ನನಗೀಗ ರದ್ದಾಗ್ಬಿಟ್ಟಿದೆ, ನಾನು ನೆಕ್ಸ್ಟ್ ಸ್ಟೆಪ್ ತಗೊಂಡಿದ್ದೇನೆ ಅಷ್ಟೇ. ಸರ್, ಮತ್ತೆ ಈ ಒಂದು ಆದೇಶ ಬಂದ ಬಳಿಕ ಸರ್ಕಾರ ಕೂಡ ಇದ್ರ ಬಗ್ಗೆ ಮೇಲ್ಮೇಲೆ ಪ್ರಶ್ನೆ ಮಾಡೋದಕ್ಕೆ ಮುಂದಾಗಿರಲಿಲ್ಲ, ಮತ್ತೆ ಆಡು ವಿಪಕ್ಷಗಳು ಸಹ ಯಾರು ಹೋಗಿರಲಿಲ್ಲ. ಬಟ್ ನೀವು ಇದನ್ನ ಪ್ರಶ್ನೆ ಮಾಡಿ ಹೋಗಿರುವಂಥದ್ದು ನಿಮಗೆ ಹೇಗೆ ಅನ್ನಿಸ್ತು? ಕ್ವಶನ್ ಮಾಡಿ ಹೋಗ್ಬೇಕು ಅಂತೇಳಿ. ಈಗ ನ್ಯಾಯ ಬೇಕಲ್ಲ ಸರ್, ನಾನೊಬ್ಬ ಅಲ್ಲ, ಸುಮಾರು ಜನ ಇರ್ತಾರೆ, ಎಲ್ಲರೂ ಹೋಗೋಕ್ಕಾಗಲ್ಲ, ನಾನು ಹೋಗಿದ್ದೇನೆ ಅಷ್ಟೇ. ಈಗ ನೀವು ಈ ಒಂದು ಪ್ರಶ್ನೆ ಮಾಡಿರೋದ್ರಿಂದ ನಿಮ್ಮ ಕೇಸ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆಯಾ? ಇದೆ, ಸುಪ್ರೀಂ ಕೋರ್ಟ್ ಮೇಲೆ ನನ್ನ ನ್ಯಾಯ ಇದೆ, ಸಿಗುತ್ತೆ ಅಂತ ಗೊತ್ತಿದೆ, ಸಿಗುತ್ತೆ, 100% ಸಿಗುತ್ತೆ. ಏನು ಕೇಸ್ ಸರ್ ನಿಮ್ದು? ಏನಾದರೂ ಅದು ಸ್ವಲ್ಪ ಮಾಹಿತಿ ಸಿಗ್ಬೋದು? ನಂದು ಬೆಸ್ಕಾಮಲ್ಲಿ ವಿಜಿಲೆನ್ಸ್ ಅಂತ ಬರುತ್ತೆ, ಅದ್ರ ಬಗ್ಗೆ ನಂದು ಒಂದು ಸ್ವಲ್ಪ ಡಿಮ್ಯಾಂಡ್ ಇತ್ತು, ಹಾಗಾಗಿ ನಾನು ಆಫೀಸರ್ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ, ಅದ್ರ ಆ ಕೇಸ್ ಇದೆ. ಇದು ಕನಕರಾಜ್ ಅವರು ಹೇಳ್ತಾ ಇರೋದು, ಈಗಾಗಲೇ ಕೇಸನ್ನು ನಮ್ಮ ವಕೀಲರ ಮುಖಾಂತರ ಅದನ್ನು ಫೈಲ್ ಮಾಡಿರೋದು, ಅವ್ರ ಜೊತೆ ಇನ್ನಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿ ನಂತರ ಕೇಸ್ ಯಾವ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀನಿ ಅಂತ ಹೇಳ್ತಾ ಇರೋದು. ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಂದು ಚಿಕ್ಕದಾಗಿ ಅವ್ರು ಮಾತಾಡ್ತಿದ್ರು. ಅಫ್ಕೋರ್ಸ್ ಅವ್ರ ಇಂಟೆನ್ಷನ್ ಇಷ್ಟೇ, ಅವ್ರ ಕೇಸ್ ಇದೆ ACBನಲ್ಲಿ, ಅದು ಪೆಂಡಿಂಗ್ ಇದೆ, ಹಾಗಾಗಿ ತುಂಬ ಜನ ದುಡ್ಡು ಹಣಕಾಸೆಲ್ಲ ಇರಬೇಕು ಸುಪ್ರೀಂ ಕೋರ್ಟ್ ಹೋಗಿ ಕೇಸ್ ಹಾಕ್ಬೇಕಾರೆ. ಇವ್ರಿಗೆ ಹಾಕಿದ್ದಾರೆ ಕೇಸು ಅಷ್ಟೇ ಅಂತ ಅವ್ರು ಹೇಳಿದ್ದಾರೆ. ACBಲಿ ದಾಖಲಾಗಿದೆ 1814 ಕೇಸ್ಗಳು, ಅದರಲ್ಲಿ ಇವರೊಬ್ಬರು ಹೋದರು ಈಗ ಸದ್ಯಕ್ಕೆ. ACBಲಿ ಇತ್ಯರ್ಥವಾದ ಕೇಸ್ ಬರೀ 10 ಮಾತ್ರ. ಸೊ ಹಾಗಾಗಿ ಲೆಟ್ಸ್ ಸೀ ಏನೇನಾಗುತ್ತೆ, ಬೆಳವಣಿಗೆ ನೋಡೋಣ.